ಹಾಯ್ ಫ್ರೆಂಡ್ಸ್, ಚಮೇಲಿಯನ್ ಅಥವಾ ಗೂಸುಂಬೆಯನ್ನ ನೋಡಿದರೆ ಎಂತಹ ವ್ಯಕ್ತಿಗಳಾದರೂ ಆಶ್ಚರ್ಯ ಪಡುತ್ತಾರೆ. ಏಕೆಂದರೆ ಇದು ಅಂತಹ ಜೀವಿ, ತನ್ನ ಮೈಬಣ್ಣವನ್ನು ಬದಲಿಸುತ್ತಿರುತ್ತದೆ. ನಿಮಗೆ ಗೊತ್ತಾ, ಗೂಸುಂಬೆ ಅಥವಾ ಊಸರವಳ್ಳಿ ಏಕೆ ಮತ್ತು ಯಾವ ಕಾರಣಕ್ಕಾಗಿ ತನ್ನ ಮೈಬಣ್ಣವನ್ನು ವಿವಿಧ ಬಣ್ಣಗಳಿಗೆ ಬದಲಿಸಿಕೊಳ್ಳುತ್ತದೆ ಎಂದು? ಎಲ್ಲರೂ ಇದು ಬಣ್ಣ ಬದಲಿಸಿಕೊಳ್ಳುವುದು ತನ್ನನ್ನು ತಾನು ಮರೆ ಮಾಚಿಕೊಳ್ಳಲು ಮತ್ತು ಬೇಟೆಯಾಡಲು ಎಂದುಕೊಳ್ಳುತ್ತಾರೆ. ಆದರೆ ಇದು ಸರಿಯಾದ ಉತ್ತರವಲ್ಲ. ಊಸರವಳ್ಳಿ ಮುಖ್ಯವಾಗಿ ಎರಡು ಕಾರಣಗಳಿಂದ ತನ್ನ ಬಣ್ಣ ಬದಲಿಸುತ್ತದೆ. ನಂಬರ್ 1, ಟೆಂಪರೇಚರ್ ರೆಗ್ಯುಲೈಸೇಷನ್ಗಾಗಿ. ನಂಬರ್ 2, ಫಾರ್ ಕಮ್ಯುನಿಕೇಷನ್. ಯಾವಾಗ ಶೀತ ವಾತಾವರಣದಲ್ಲಿ ಗೂಸುಂಬೆ ಇರುತ್ತದೆಯೋ ಆಗ ಅದರ ಮೈಬಣ್ಣ ಡಾರ್ಕ್ ಬಣ್ಣಗಳಲ್ಲಿ ಇರುತ್ತದೆ. ಏಕೆಂದರೆ ಶಾಖವನ್ನು ತನ್ನ ದೇಹದಲ್ಲಿ ಹಿಡಿದಿಡಲು ತನ್ನ ಬಣ್ಣವನ್ನು ಡಾರ್ಕ್ಗೆ ಬದಲಿಸುತ್ತದೆ. ಇಷ್ಟೇ ಅಲ್ಲದೆ ಫೀಮೇಲ್ ಅಥವಾ ಮೇಲ್ ಪಾರ್ಟ್ನರನ್ನು ಅಟ್ರ್ಯಾಕ್ಟ್ ಮಾಡಲು ಡಾರ್ಕ್ ಬಣ್ಣಕ್ಕೆ ಬದಲಿಸುತ್ತದೆ. ಬನ್ನಿ ಸ್ನೇಹಿತರೆ, ಗೂಸುಂಬೆ ತನ್ನ ಬಣ್ಣ ಬದಲಿಸುವ ಟೆಕ್ನಾಲಜಿ, ಅದರ ಚರ್ಮದಲ್ಲಿ ಏನೇನಿದೆ ಎಂಬುದನ್ನು ನೋಡೋಣ. ಗೂಸುಂಬೆಯ ಚರ್ಮದಲ್ಲಿ ಎರಡು ವಿಧದ ಚರ್ಮಗಳಿವೆ. ಇವು ಅದರ ಬಣ್ಣವನ್ನು ಬದಲಿಸುವಲ್ಲಿ ಹೆಲ್ಪ್ ಮಾಡುತ್ತದೆ. ನಂಬರ್ 1, ಇರಿಡಿಸೆಂಟ್ ಸೆಲ್. ಈ ಸೆಲ್ಸ್ ಗೂಸುಂಬೆಯ ಮೇಲಿನ ಚರ್ಮದಲ್ಲಿ ಇರುತ್ತದೆ. ಈ ಸೆಲ್ಸ್ ರೆಡ್ ಮತ್ತು ಯೆಲ್ಲೋ ಕಲರ್ ರಿಫ್ಲೆಕ್ಟ್ ಮಾಡುತ್ತದೆ. ಈ ಚರ್ಮದಲ್ಲಿ ರೆಡ್ ಕಲರ್ ರಿಫ್ಲೆಕ್ಟ್ ಮಾಡುವ ಸೆಲ್ಸ್ ಅನ್ನು ಎರಿಥ್ರೋಫೋರಿಸ್ ಎಂದು ಕರೆಯುತ್ತಾರೆ. ಯೆಲ್ಲೋ ಕಲರ್ ರಿಫ್ಲೆಕ್ಟ್ ಮಾಡುವ ಸೆಲ್ಸ್ ಅನ್ನು ಕ್ಸೆಂಥೋಫೋರಿಸ್ ಎಂದು ಕರೆಯುತ್ತಾರೆ. ಮತ್ತೊಂದು ವಿಧದ ಚರ್ಮ ಇರಿಡಿಸೆಂಟ್ ಸೆಲ್ಸ್ನ ಕೆಳಗಡೆ ಇರುತ್ತದೆ. ಇದು ಒಂದು ಲೇಯರ್ನ ರೀತಿಯಲ್ಲಿ ಇರುತ್ತದೆ, ಫಾರ್ಮ್ ಆಗಿರುತ್ತದೆ. ಇದನ್ನು ಇರಿಡೋಫೋರ್ಸ್ ಎಂದು ಕರೆಯುತ್ತಾರೆ. ಇದು ಬಹಳ ಸಣ್ಣದಾದ ನ್ಯಾನೋ ಕ್ರಿಸ್ಟಲ್ನಿಂದ ನಿರ್ಮಾಣವಾಗಿರುತ್ತದೆ. ಈ ನ್ಯಾನೋ ಕ್ರಿಸ್ಟಲ್ನಿಂದ ಗೂಸುಂಬೆಯ ವಿವಿಧ ಬಣ್ಣಗಳಲ್ಲಿ ಕಾಣಿಸುವಂತೆ ಮಾಡುತ್ತದೆ. ಏಕೆಂದರೆ ಈ ನ್ಯಾನೋ ಕ್ರಿಸ್ಟಲ್ ಸ್ಟ್ರಕ್ಚರ್ ಇದು ಆಗಾಗ ಬದಲಾವಣೆ ಆಗುತ್ತಲೇ ಇರುತ್ತದೆ. ಇದರಿಂದ ಗೂಸುಂಬೆ ಬಣ್ಣ ಬದಲಾಗುತ್ತದೆ. ಈ ನ್ಯಾನೋ ಕ್ರಿಸ್ಟಲ್ ಸ್ಟ್ರಕ್ಚರ್ ತುಂಬ ಸಮೀಪಕ್ಕೆ ಬಂದು ಸೇರಿದರೆ ಸ್ಮಾಲ್ ವೇವ್ ಲೆಂತ್ನ ಬೆಳಕನ್ನು ಬ್ಲೂ ಬಣ್ಣದಲ್ಲಿ ರಿಫ್ಲೆಕ್ಟ್ ಮಾಡುತ್ತದೆ. ಒಂದು ವೇಳೆ ಈ ನ್ಯಾನೋ ಕ್ರಿಸ್ಟಲ್ ಸ್ಟ್ರಕ್ಚರ್ ದೂರ ದೂರ ಸರಿದರೆ ಲಾಂಗ್ ವೇವ್ ಲೆಂತ್ನ ಬೆಳಕನ್ನು ರಿಫ್ಲೆಕ್ಟ್ ಮಾಡುತ್ತದೆ, ಯೆಲ್ಲೋ ರೆಡ್ ಮುಂತಾದ ಬಣ್ಣಗಳು. ಒಂದು ವೇಳೆ ಗೂಸುಂಬೆ ಹಸಿರು ಬಣ್ಣದಲ್ಲಿ ಕಾಣಿಸಿದರೆ ನ್ಯಾನೋ ಕ್ರಿಸ್ಟಲ್ ಸ್ಟ್ರಕ್ಚರ್ ಕ್ಲೋಸ್ ಆಗಿರ್ತದೆ. ಕೆಲವೊಂದು ಬಾರಿ ಚಮೇಲಿಯನ್ ಸ್ಕಿನ್ ಜೆಂಥೋಫೋರ್ಸ್ ಯೆಲ್ಲೋ ಕಲರ್ ರಿಫ್ಲೆಕ್ಟ್ ಮಾಡುತ್ತದೆ. ಈ ರೀತಿಯಲ್ಲಿ ಯೆಲ್ಲೋ ಮತ್ತು ಬ್ಲೂ ಬಣ್ಣ ಮಿಕ್ಸ್ ಆಗಿ ಕಾಣಿಸುವುದರಿಂದ ಗೂಸುಂಬೆ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.